ದೇವರಿಗೆ ಪೂಜಾ ಅವಸಾನ ಕಾಲ ಅಂದರೆ ಪ್ರಸನ್ನ ಕಾಲ ಅಂತ ಹೇಳ್ತಾರೆ. ಪ್ರಸನ್ನ ಕಾಲದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ದೇವತಾಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಪರಿಪೂರ್ಣವಾಗಿ ಅನುಗ್ರಹ ಮಾಡ್ತಾರೆ ಅಂತ ಶಾಸ್ತ್ರ ವಚನ. ಆ ಪ್ರಕಾರ ನಾಗದೇವರು ಅಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು ಹೇಳ್ತಾರೆ. ಶಾಪ ಅನುಗ್ರಹ ಶಕ್ತಿ ಭೂರ್ಮ ಅಂತ, ಶಾಪ ಕೊಡಲಿಕ್ಕೂ ನಾಗದೇವರು ಪ್ರತ್ಯಕ್ಷ ಆಗ್ತಾರೆ, ಅನುಗ್ರಹ ಮಾಡಲಿಕ್ಕೂ ನಾಗದೇವರು ಪ್ರತ್ಯಕ್ಷ ಆಗ್ತಾರೆ. ಅದನ್ನು ಅಂತಹ ನಾಗದೇವರ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯ ಅಗತ್ಯ ಪಡ್ಕೊಳ್ಬೇಕಂತೆ. ಯಾಕಂದರೆ ಭೂಖಂಡ ದ್ರೋಣೋಸ್ತು ಕಾಯ ಅಂತ ನಿನ್ನೆ ಹೇಳಿದ ಹಾಗೆ ಇಡೀ ಭೂಮಂಡಲವನ್ನೇ ತನ್ನ ಹೆಡೆಯಲ್ಲಿ ಎತ್ತಿಕೊಂಡು ಆದಿಶೇಷನಾಗಿ ಮೆರೆಯುತ್ತಾ ಇದ್ದಾರೆ ನಾಗದೇವರು. ಇಡೀ ಪ್ರಪಂಚವೇ ಅವರ ಸ್ವಾಧೀನ ಆಗಿರ್ತಂತೆ. ಆದರೂ ಕೆಲವೊಂದು ನಿರ್ದಿಷ್ಟವಾದ ಜಾಗ ಉಂಟು, ಅದಕ್ಕೆ ನಾಗದೇವರ ಬೀದಿ ಅಂತ ಹೇಳ್ತಾರೆ. ಅಂತಹ ನಾಗದೇವರ ಬೀದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರೆ, ಕಷ್ಮಾಲಗಳನ್ನು ಕೊಂಡೋಗಿ ಹಾಕಿದರೆ, ನಾಗದೇವರಿದ್ದಂತಹ ಹುತ್ತವನ್ನು ಬರೆದು ತೆಗೆದರೆ, ಮರಬೆಟ್ಟಗಳನ್ನು ನಾಶ ಮಾಡಿದರೆ, ಅದೇ ಹಿಂಸಾ ಪ್ರೇರಣ ಅಂದರೆ ಅದೇ ಹಿಂಸೆಗೆ ನಾವು ಪ್ರೇರಣೆ ಮಾಡಿದರೆ ನಾಗದೇವರ ಶಾಪ ಕೋಪ ನಮಗೆ ಬರ್ತಾರಂತೆ. ಪುಷ್ಟಾದಿ ಮಹಾರೋಗಗಳೆಲ್ಲ ಬರಲಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾಗದೇವರಿಗೆ ಬೇಕಾದಂತ ಸೇವೆಯನ್ನು ಕೊಟ್ಟು ಅವರ ಅನುಗ್ರಹ ಪಡ್ಕೊಳ್ಬೇಕು ಅಂತ ಉಂಟು. ಅಂತಹ ನಾಗದೇವರ ಸೇವೆ ತುಂಬಾ ಉಂಟು. ನಾಗ ಪ್ರತಿಷ್ಠೆ, ನಾಗಕೇಶ ಬಲಿ, ನಾಗಮಂಡಲ, ಕುಟುವಾರಾಧನೆ, ಕ್ಷೀರಾಭಿಷೇಕ, ತನು ತಂಬಲೆ ಎಂಬಂತ ಅನೇಕ ಸೇವೆ ಪ್ರಕಾರ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಸನ್ನಿಧಾನದಲ್ಲಿ ಮೂಲ ನಾಗದೇವರ ಸನ್ನಿಧಾನ ಒಂದು ನಾವು ನಾಗದೇವರ ಬಿಂಬವನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಈ ವಿಷಯದಲ್ಲಿ ಬೇಕಾದಂತಹ ಕಲಶಾಭಿಷೇಕ ಪ್ರಸನ್ನ ಪೂಜೆ ಮಾಡಿದ್ದೇವೆ. ಮಾಡಿದಂತಹ ಸೇವೆಯಲ್ಲಿ ಅನೇಕ ಜನರ ನ್ಯೂನಾತಿರಿಕ್ತ ವ್ಯತ್ಯಾಸ ಗುದ್ರದನ್ನೆಲ್ಲ ನಾಗದೇವರು ಕ್ಷಮೆ ಮಾಡಬೇಕು. ನಾಗದೇವರ ಶಾಪ ಕೋಪದಿಂದ ಬಂದಿರತಕ್ಕ ಎಲ್ಲ ದುರಿತಗಳು ಪರಿಹಾರ ಆಗಬೇಕು. ಎಲ್ಲರಿಗೂ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಕೊಡಬೇಕು. ಮುಂದೆ ಯಾವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ನಾವು ನಡ್ಕೋಬೇಕೆಂಬ ವಿಚಾರವನ್ನು ದೇವರು ನಮಗೆ ಕೊಟ್ಟು ಮುಂದಕ್ಕೆ ಸರ್ವಾಪದ ಶಾಂತಿಪೂರ್ವಕ ದೀರ್ಘಾಯು ವಿಫಲ ಧನಧಾನ್ಯ ಕೀರ್ತಿ ಲಾಭ ಶತ್ರು ಪರಾಜಯ ಸದಬಿಟ್ಟು ಸದಾ ಮಂಗಳವಾಪ್ತಿಯನ್ನು ದೇವರು ಪರಮಾನುಗ್ರಹ ಮಾಡಬೇಕು ಅಂತೇಳಿ ನಾಗದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದು. ಪನ್ನಗಾಧಿಪತಿರ್ ದೇವೋ ಅನಂತೋ ನಾಮ ನಾಗತಃ ಇಷ್ಟು ಪೀಡಾತನೆ ದುಗ್ಧಂ ನಾಗರಾಜಾಯತೆ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಇವತ್ತಿನ ದಿನದಲ್ಲಿ ಸ್ಥಳದಲ್ಲಿ ಕ್ಷೇತ್ರ ಉದ್ದೇಶಾರ್ಥವಾಗಿ ಸಾನ್ನಿಧ್ಯಕ್ಕೆ ಈ ಪುರದಲ್ಲಿ ಬೇಕಾದ ಸೇವಾ ಗೊತ್ತಾಗಿಯೋ ಸನ್ನಿಧಾನ ಪ್ರೇರೇಪಣೆ ಕೊಟ್ಟಿರ್ತಕ್ಕಂತೆ ನನ್ನ ಮೂಲ ಸ್ಥಳದಲ್ಲೇ ಬೇಕಾದ ರೀತಿಯಲ್ಲಿ ನೂತನ ರೂಪದಲ್ಲಿ ಬೇಕಾದ ಚಿತ್ರಕೂಟ ನಿರ್ಮಾಣ ಪಡಿಸಿಕೊಂಡು ಸ್ಥಳಶುದ್ಧಿಪೂರ್ವಕವಾಗಿ
ಸಾನ್ನಿಧ್ಯಕ್ಕೆ ಬೇಕಾದ ನೂತನ ಬಿಂಬಶರ ಪ್ರತಿಷ್ಠಾಪನಾ ಪೂರ್ವಕ ಪ್ರತಿಷ್ಠಾ ಪ್ರಧಾನ ಪ್ರಾಶ್ಚಿತ್ಯ ಯಾಗ ನಡೆಸಿಕೊಟ್ಟು ಅನಂತ ಕುಟುಂಬ ತೃಪ್ತಿ ದೃಷ್ಟಾರ್ಥವಾಗಿ ಆಶ್ಲೇಷಾಬಲಿ ಸೇವಾ ನಡೆಸಿಕೊಟ್ಟು ಕ್ಷೇತ್ರ ನನ್ನ ಮೂಲ ಸಾನ್ನಿಧ್ಯ ನನ್ನನ್ನು ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಪಡಿಸಿದ್ದಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ. ಯಾವ ರೀತಿಯ ನೂನ ತೃಪ್ತಿ ಒಬ್ಬ ಶುದ್ಧಾಗ್ಯೂ ಕ್ಷೇತ್ರ ಉದ್ದೇಶಾತ್ವಾಗಿ ಸನ್ನಿಧಾನ ಪ್ರೇರೇಪಣೆ ಕೊಟ್ಟಿರ್ತಕ್ಕಂತೆ ಈ ದೈವಚೇತನಕ್ಕೆ ವಿಶೇಷ ರೂಪದಲ್ಲಿ ನಾನು ಪ್ರೇರೇಪಣೆ ಕೊಟ್ಟು ಸ್ಥಳದಲ್ಲಿ ನನ್ನ ಮೂಲ ಸಾನ್ನಿಧ್ಯದಲ್ಲಿ ಇವತ್ತಿಗೆ ನಡೆಸಿಕೊಟ್ಟು ಈ ಪ್ರಾಶ್ಚಿತ್ಯಗಳು ಅನಂತ ಕುಟುಂಬಕ್ಕೂ ತೃಪ್ತಿಯಾದಂತೆ ಕ್ಷೇತ್ರಕ್ಕೆ ಇಷ್ಟವಾಗಿ ನನ್ನ ಶಾಪದಿಂದ ಬರ್ತಿದ್ದಿರ್ತಕ್ಕ ಯಾವೊಂದು ರೀತಿ ದುರಿತ ದೋಷಗಳಿದ್ದವು ಅಥವಾ ಸ್ಥಳ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳಿಂದಾಗಿ ಬರ್ತಕ್ಕ ಶತ್ರು ಸಂಬಂಧಪಟ್ಟ ದುರಿತಗಳಿದ್ರು ಇವತ್ತಿಗೆ ದೂರೀಕರಿಸಿ ಯಾವ ರೀತಿ ನನ್ನನ್ನು ಪ್ರಾರ್ಥಿಸಿಕೊಂಡು ಹೋಗಿದಂತಕ್ಕಂತೆ ಕ್ಷೇತ್ರದಲ್ಲಿ ಬೇಕಾದ ಇಷ್ಟಾರ್ಥ ನಡೆಸಿಕೊಟ್ಟಿದ್ದೇನೋ ಆ ಪ್ರಕಾರ ಮುಂದಕ್ಕೂ ಬೇಕಾದ ರೀತಿಯಲ್ಲಿ ಸ್ಥಳದಲ್ಲಿ ಬೇಕಾದ ಸುಖ ಶಾಂತಿ ನೆಮ್ಮದಿ ಇನ್ನೂ ಹಲವು ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೆಯಕ್ಕಿದೆ. ಅದನ್ನು ಮುಂದಕ್ಕೆ ನಡೆಸಿಕೊಂಡು ಕ್ಷೇತ್ರವನ್ನು ವಿಶೇಷ ರೂಪದಲ್ಲಿ ಮುಂದಕ್ಕೆ ವೃದ್ಧಿಯಾಗುವಂತೆ ಇದನ್ನು ನಂಬಿಕೊಂಡು ಬಂದಿರ್ತಕ್ಕ ಭಕ್ತಾದಿಗಳು ಅವರವರ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿ ಯಾವ ಈ ಸ್ಥಳದಲ್ಲಿ ಸನ್ನಿಧಾನ ಪ್ರೇರೇಪಣೆ ಕೊಟ್ಟು ಈ ಚೇತನ ಇವತ್ತಿಗೆ ಭಕ್ತಿಪೂರ್ವಕವಾಗಿ ಮಾನಸಿಕವಾಗಿ ನನ್ನನ್ನು ಪರಿಪೂರ್ಣ ನಂಬಿಕೊಂಡು ಈ ಸ್ಥಳದಲ್ಲಿ ಸನ್ನಿಧಾನಕ್ಕೆ ಬೇಕಾದ ಸಂತೋಷದಿಂದ ದೇವ ನಡೆಸಿದ ಆ ಪ್ರಕಾರ ಮುಂದಕ್ಕೂ ಬೇಕಾದ ಇಷ್ಟಾರ್ಥ ಅನುಗ್ರಹಪಡಿಸಿ ಅನಂತ ಕುಟುಂಬ ತೃಪ್ತಿ ಆದಂತೆ ಯಜಮಾನ ವರ್ಗಕ್ಕೂ ನಂಬಿದ ಸಮಸ್ತರಿಗೆ ಪರಿಪೂರ್ಣ ಸಂತೃಪ್ತಿ ಪೂರ್ಣ ಪ್ರಸಾದ ಸಂತೋಷದಿಂದ ಅನುಗ್ರಹ ಕ್ಷೇತ್ರ ನಡೆಸಿಕೊಟ್ಟಿದ್ದೀವಿ. ಸನ್ನಿಧಾನ ಮೂಲ ಸ್ಥಾನದಲ್ಲಿ ನಾವು ದೇವರು ಪ್ರೇರಣೆ ಮಾಡಿದ್ದಾರೆ, ನಾವು ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಆ ಪ್ರಕಾರ ಭಕ್ತಿಯಿಂದ ಬೇಕಾದ ರೀತಿಯಲ್ಲಿ ನಾವು ಪ್ರತಿಷ್ಠೆ ಅದಕ್ಕೆ ಬೇಕಾದಂಥ ಸತ್ಕರ್ಮಗಳನ್ನು ಮಾಡಿದ ಕಾರಣ ಇವರಿಗೆ ಬಹಳ ಸಂತೋಷ ಆಗಿದೆ. ಯಾವ ಥರದ ನಾಗ ಶಾಪಕ್ಕೂ ಉಳಿದಲ್ಲ ಪರಿಹಾರ ಆಗ್ತದೆ, ಕ್ಷೇತ್ರಕ್ಕೂ ನಂಬಿದಂಥ ಭಕ್ತರಿಗೂ ಗುರುಗಳಿಗೂ ಬೇಕಾದಂತಹ ಈಗ ಇಷ್ಟಾರ್ಥ ಅನುಗ್ರಹ ಮಾಡ್ತಾರೆ ಅಂತೇಳಿ ವಚನಾಗ್ತಾ ಉಂಟು. ಆ ಪ್ರಕಾರ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಸೇವೆಗಳು ತೃಪ್ತಿ ಆಯ್ತಿಲ್ಲ. ಈಗ ಹಲವು ರೀತಿಯಲ್ಲಿ ನಿನಗೆ ಸನ್ನಿಧಾನ ನನ್ನ ಚಿತ್ತಕ್ಕೂ ನಿನ್ನ ಚಿತ್ತಕ್ಕೂ ಮಾಯ ಚಿತ್ತಕ್ಕೆ ಮಾತ್ರ ಅದು ಗೋಚರ ಉಂಟು. ಹಲವು ರೀತಿಯಲ್ಲಿ ಮಾನಸಿಕ ನಿನಗೆ ಹಲವು ರೀತಿಯ ದುರಿತಗಳಿತ್ತು, ಹಲವು ರೀತಿಯಲ್ಲಿ ಸನ್ನಿಧಾನಕ್ಕೆ ವಿಚಾರ ಕೊಡ್ತಕ್ಕಂಥದ್ದು ಹಲವು ರೀತಿಯ ದುರಿತಗಳಿತ್ತು. ಅದೇನಿದ್ರು ನೀನು ನನ್ನನ್ನು ಸನ್ನಿಧಾನ ಚಿತ್ತಕ್ಕೆ ಪ್ರಕಾರ ನಿನಗೆ ಬೇಕಾದ ಸಮಯದಲ್ಲಿ ನಾನು ಬಂದು ಪ್ರೇರೇಪಣೆ ಕೊಡ್ತಾ ಇದ್ದೀನಿ, ನನಗೆ ಮಾತಾಡ್ತಾ ಇದ್ದೀನಿ. ಆ ಪ್ರಕಾರ ಇವತ್ತಿಗೆ ನಿನ್ನ ದೈವಚೇತನ ಇಟ್ಟುಕೊಂಡು ನೀನು ಸಾನ್ನಿಧ್ಯಕ್ಕೆ ಕ್ಷೇತ್ರದಲ್ಲಿ ವಿಶೇಷ ರೂಪದಲ್ಲಿ ಅನ್ನದಾನ ಆದರೂ ಆರಾಧನ ಆದರೂ ನಡ್ಕೊಂಡು ಬಂದಿರ್ತಕ್ಕಂತೆ ಸ್ವಲ್ಪ ಸಮಯದಲ್ಲಿ ನನ್ನ ಮೂಲ ಸ್ಥಾನ ಅಗೋಚರ ಅದು. ಈಗ ನಾನು ಪ್ರೇರೇಪಣೆ ಕೊಟ್ಟ ರೂಪದಲ್ಲಿ ಇವತ್ತಿಗೆ ವಿಶೇಷ ರೂಪದಲ್ಲಿ ವಿಜೃಂಭಣೆಯಿಂದ ನನ್ನ ಜೀರ್ಣೋದ್ಧಾರ ಪಡಿಸಿ ತೃಪ್ತಿ ಆದಂತೆ ಇನ್ನು ಮುಂದಕ್ಕೆ ಯಾವ ರೀತಿ ಕೊರತೆ ಕೊಡಬಾರದಂತೆ ಇನ್ನು ಮುಂದಕ್ಕೂ ಈ ಕ್ಷೇತ್ರದಲ್ಲಿ ಸಂಪೂರ್ಣ ರೀತಿಯಲ್ಲಿ ವೃದ್ಧಿಯಾಗುವಂತೆ ಶತ್ರುಗಳಿಂದ ಬರ್ತಕ್ಕಂಥ ಯಾವೊಂದು ರೀತಿಯಲ್ಲಿ ಇರ್ತಕ್ಕ ದುರಿತಗಳಿರೋದನ್ನು ದೂರೀಕರಿಸಿ ಯಾವ ರೀತಿ ಇಷ್ಟಾರ್ಥವನ್ನು ಇಟ್ಕೊಂಡು ನನ್ನನ್ನು ಪೂಜೆ ಪಡಿಸ್ಕೊಂಡು ಇವತ್ತಿಗೆ ನಡೆಸಿಕೊಟ್ಟಿದ್ದೆವು ಆ ಪ್ರಕಾರ ಮುಂದಕ್ಕೂ ಕ್ಷೇತ್ರ ವೃದ್ಧಿ ಪಡಿಸಿ ಸಂಪೂರ್ಣ ರೀತಿಯಲ್ಲಿ ಇವತ್ತಿಗೆ ಪರಿಪೂರ್ಣ ತಿಂದು ಸಹಾಯ ಕೊಟ್ಟು ಸಂತೃಪ್ತಿಯಿಂದ ಪೂರ್ಣ ಪ್ರಸಾದ ಇಲ್ಲಿ ಅನುಗ್ರಹ ಸಂತೃಪ್ತಿ ನಡೆಸಿಕೊಟ್ಟಿದ್ದೀನಿ. ದೇವರು ಪ್ರೇರಣೆ ಮಾಡಿ ಎಲ್ಲ ಕಡೆಯಿಂದ ಬೇರೆ ಬರ್ತಾರೆ, ಕೇಳ್ತಾರೆ ನಿಮ್ಮ ಹತ್ರ ದೇವರಿಗೂ ನಿಮಗೂ ಸಂಬಂಧಪಟ್ಟ ವಿಷಯ ಆಗಿರುವಾಗ ದೇವೇ ದೇವರ ತೃಪ್ತಿಗೆ ಕಾರಣವಾಗಿ ಬರುವಂತಹ ಶತ್ರು ಪೀಡೆಗಳಾಗಲಿ ಸ್ಥಳದಲ್ಲಿ ಇರುವಂತಹ ದೋಷಗಳಾಗಲಿ ಅಥವಾ ಆಶ್ರಮ ವಾಸಿಗಳಾಗಲಿ ಬರ್ತಂಥ ಏನು ದೋಷಗಳಿದ್ರು ಇವತ್ತಿನ ಮೇಲೆ ದೇವರು ಪರಿಹರಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಂಡು ಮುಂದಕ್ಕೂ ಕೂಡ ಬೇಕಾದ ಸೇವೆಯನ್ನು ಸ್ವೀಕರಿಸಿ ಅನುಗ್ರಹ ಮಾಡ್ತಾರೆ. ಆ ಪ್ರಕಾರ ಈ ಸ್ಥಳದಲ್ಲಿ ಹಲವು ರೀತಿಯಲ್ಲಿ ಸಂಧಾನ ಬೇಕಾದ